ಸ್ಟೇಷನ್ಗೆ ಕಳಿಸ್ಕೊಡಿ ಅಂತ ಹೇಳಿದ್ದೆ ಆದರೆ ನೀವು ಇಲ್ಲಿಗೆ ಬನ್ನಿ ಅಂತ ಕರೆದ್ರಿ ಕಾರಣ ಗೊತ್ತಾಗಲಿಲ್ಲ ಕೆಲವೊಂದು ವಿಚಾರನ ಮುಖಾಮುಖಿ ಮಾತಾಡಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ನಮ್ಮ ಡಾಕ್ಟರ್ ವೃತ್ತಿ ಹೇಳಿದೆ ಅದಕ್ಕೆ ನಾನು ನಿಮ್ಮನ್ನ ಇಲ್ಲಿ ಕರೆಸ್ಕೊಂಡಿರೋದು ಮತ್ತು ಅಂತಿ ಸಾಗು ತುಂಬಾ ಅನ್ಯಾಯ ಆಗಿದೆ ಹೇಗೆ ಪ್ರಾಮಾಣಿಕವಾಗಿ ಜನಗಳ ಸೇವೆ ಮಾಡಬೇಕು ಅಂತ ನಮ್ಮಂತ ಡಾಕ್ಟರ್ ಸತ್ಯವನ್ನ ಹೇಳ್ತಾರೆ ಇದು ನಿಮ್ಮ ಕಳಿಸಿರೋದು ಪೋಸ್ಟ್ ಮಾರ್ಟಮ್ ಫೇಕ್ ರಿಪೋರ್ಟ್ ಅಂಡ್ ದಿಸ್ ಇಸ್ ಒರಿಜಿನಲ್ ರಿಪೋರ್ಟ್ ಇದು ಫೇಕ್ ರಿಪೋರ್ಟ್ ಇದು ನಿಮಗೆ ಕಳಿಸಿದ್ದಾರೆ ಇದರಲ್ಲಿ ಆತ್ಮಹತ್ಯೆ ಅಂತ ಇದೆ ಇದು ಒರಿಜಿನಲ್ ರಿಪೋರ್ಟ್ ಇದರಲ್ಲಿ ಕೊಲೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಆಗ ಡಾಕ್ಟರ್ ಮಾಡಿರೋ ತಪ್ಪಿಗೆ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತಾ ಇದೀನಿ ದಟ್ಸ್ ಓಕೆ ಡಾಕ್ಟರ್ ನಮ್ಮ ಡಿಪಾರ್ಟ್ಮೆಂಟ್ ಕಡೆಯಿಂದನೂ ತಪ್ಪಾಗಿದೆ ಆಕ್ಚುಲಿ ಒರಿಜಿನಲ್ ರಿಪೋರ್ಟ್ ಏನು ಹೇಳುತ್ತೆ ರಿಪೋರ್ಟ್ ಪ್ರಕಾರ 10 ವರ್ಷದ ಹಿಂದೆ ಮಧುವಂತಿ ಅನ್ನೋರನ್ನ ಬೆಟ್ಟದಿಂದ ತಳ್ಳಿದ್ದಾರೆ ತಳ್ಳಕ್ಕೂ ಮುಂಚೆ ಅವರು ಸಾವಾಗಿದೆ ಉಸಿರು ಕಟ್ಟಿ ಸಾಯಿಸಿದ್ದಾರೆ ಐ ಮೀನ್ ಕತ್ ಹಿಸ್ಕಿ ಸಾಯಿಸಿದ್ದಾರೆ ಆಮೇಲೆ ಅವರನ್ನ ತಳ್ಳಿದ್ದಾರೆ ಇದು ಮೊದಲನೇ ವಿಷಯ ಎರಡನೇ ಒಂದು ವಿಷಯ ಇದೆ ಸತ್ ಹುಡುಗಿ ಮಧುವಂತಿಗೆ ಮದುವೆ ಆಗಿತ್ತಾ ಇಲ್ಲ ಡಾಕ್ಟರ್ ಯಾಕೆ ಮಧುವಂತಿ ಸತ್ತಾಗ ಅವಳು 3 ತಿಂಗಳು ಗರ್ಭಿಣಿ ಅಂದ್ರೆ ಈ ವಿಚಾರಕ್ಕೆ ಕೊಲೆ ಆಗಿರಬಹುದು ಅಂತೀರಾ ಇದೆ ವಿಷಯ ಇರಬಹುದು ಅಥವಾ ಬೇರೆ ವಿಷಯನೂ ಇರಬಹುದು ರಿಪೋರ್ಟ್ ಪ್ರಕಾರ ಇದು ಆತ್ಮಹತ್ಯೆ ಅಲ್ಲ ಕೊಲೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೆ ಓಕೆ ಡಾಕ್ಟರ್ ರಿಪೋರ್ಟ್ಸ್ ಕೊಡಿ ಥ್ಯಾಂಕ್ ಯು ಡಾಕ್ಟರ್ ನಾನು ನಿಮ್ಮ ಬರ್ತೀನಿ ಮಿಸ್ಟರ್ ಕುಮಾರ್ ಎಸ್ ಡಾಕ್ಟರ್ ನಿಮಗೆ ಯಾರ ಮೇಲಾದರೂ ಅನುಮಾನ ಇದ್ದರೆ ನೀವು ಅವರನ್ನ ಈಜಿಯಾಗಿ ಹಿಡಿಬಹುದು ಯಾಕಂದ್ರೆ ಸತ್ತಿರೋ ಮಧುವಂತಿ ಕತ್ತ ಮೇಲೆ ಕೊಲೆಗಾರನ ಫಿಂಗರ್ ಪ್ರಿಂಟ್ಸ್ ಇದೆ ಇದು ಡೀಟೇಲ್ಸ್ ಎಲ್ಲ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಇದೆ ನಿಮಗೆ ಯಾವುದೇ ಸಮಯದಲ್ಲಾದರೂ ನಾನು ನಿಮಗೆ ಸಹಾಯ ಮಾಡಕ್ಕೆ ರೆಡಿ ಆಗಿರ್ತೀನಿ ತುಂಬಾ ಥ್ಯಾಂಕ್ಸ್ ಡಾಕ್ಟರ್ ಇನ್ನು ಆ ಕೊಲೆಗಾರ ನನ್ನಿಂದ ತಪ್ಪಿಸಿಕೊಳ್ಳ ಸಾಧ್ಯನೇ ಇಲ್ಲ ಚಕ್ಕಣ ಮಾಡುವ ವಿಧಾನ ಒಂದು ಬಾಣಲಿಗೆ ಎಣ್ಣೆ ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರಿಶಿನ ಪುದೀನ ಕೊತ್ತಂಬರಿ ಸೊಪ್ಪು ಲಿವರ್ ನೀರು ಬೇಯಿಸಿದ ಕೈಮಾ ಟೊಮ್ಯಾಟೊ ಪ್ಯೂರಿ ಗರಂ ಮಸಾಲ ತುಪ್ಪ ಕಿ ಮುಚ್ಚುಳ ಮುಚ್ಚಿ ಬೇಯಿಸಿ ಈಗ ಕೈಮಾ ಲಿವರ್ ಚಕ್ಕಣ ಸವಿಯಲು ಸಿದ್ಧ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಜಿಎಫ್ಸಿ ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ ಹೆಂಗಿದೆ ಅಂತ ಎಲ್ಲ ಹೇಳಕಾಗಲ್ಲ ನೀವು ಮಾಡ್ಕೊಂಡ್ರೆ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ರೂಮ್ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ ಯಾಕಂದ್ರೆ ಅದು ಅವಳ ಪ್ರಿಯಕರನ್ ಸಾಯಿಸಿದ ಜಾಗ ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ ಈ ಮನೆಯಲ್ಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವರು ನನಗೆ ಹೇಳಲ್ಲ ಅವರ ಅಟ್ಟಿನಿ ವಾಸ ಆಗಿದ್ರೆ ತನ್ನ ಯೋಳಕ ಅಟ್ಟಿನಿ ವಾಸ ಆಗಿರೋರನ್ನ ಯಾನು ಮಾಡಲ್ಲ ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ 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 ಇದನ್ನೆಲ್ಲ ಹೇಳ್ತಿದೀಯಲ್ಲ ನೀ ಯಾರು ನಾನು ಅಟ್ಟಿ ವಾಚ್ಮನ್ ನಾನು ಅರ್ಜೆಂಟ್ ಆಗಿ ರಾಮನಗರ ಹೋಗಬೇಕು ನೀನು ವೆಹಿಕಲ್ ಕಳಿಸ್ತೀಯಾ ಅಷ್ಟೇ ತಾನೇ
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೋ ಒಬ್ಬರನ್ನು ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ, ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.